ಮೀನರಾಶಿ, ಮೀನರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಎರಡನೇ ಮನೆಯಲ್ಲಿರೋದ್ರಿಂದ ರಾಶಿಯಾಧಿಪತಿನೇ ಬಾಧಕ ಸ್ಥಾನ ಎರಡು ಮತ್ತು ಏಳನೇ ಮನೆ. ಸೊ ಜ್ಯೋತಿಷ ಯಾರ್ಯಾರು ಕಲಿಬೇಕು ಅಂತಿದ್ರೋ ಅವ್ರಿಗೊಂದು ಮಾರ್ಗದರ್ಶನ. ಈಗ ಸಾಧ್ಯವಾದರೆ ರೇವತಿ ನಕ್ಷತ್ರದಲ್ಲಿರೋರು, ಯಾಕಂದರೆ ರಾಹು ಅಕಲ್ಟ್ ಸೈನ್ಸಸ್ನ ಕೊಡ್ತಾನೆ, ಒಳ್ಳೆ ಟೈಮ್. ಇದಕ್ಕೆ ಏಜ್ ಡಸ್ ನಾಟ್ ಮ್ಯಾಟರ್, ಕಲಿಬೇಕು ಅಂದರೆ ಬನ್ನಿ. ಯಾಕಂದರೆ ನಂದಲ್ಲೇ ರಿಸರ್ಚ್ ಸೆಂಟರಲ್ಲಿ ಜ್ಯೋತಿಷ್ಯ ಪಾಠ ಮಾಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಗುರು ಶಿಷ್ಯನ ಬೆಳೆಸಬೇಕು, ಗುರುವನ್ನ ಮೀರಿಸಿದ ಶಿಷ್ಯರಿರಬೇಕು. ನಾವೇ ಹೇಳ್ತಾ ಇದ್ದರೆ ನೆಕ್ಸ್ಟ್ ಜನ್ರೇಷನ್ಗೆ ಅವಕಾಶ ಕೊಡಬೇಕಲ್ವಾ. ನಮ್ಮ ಪರಂಪರೆಯಲ್ಲಿ ಏನು ಅಂತಂದರೆ ಕಾಲಕ್ಕೆ ಅನುಗುಣವಾಗಿ, ಉದಾಹರಣೆಗೆ ದರ್ಶನ್ ಒಂದು ಕಡೆ ಹೇಳ್ತಿರ್ತಾರೆ, ಯಾಕಂದರೆ ದರ್ಶನ್ ಅವ್ರದ್ದು ಕೂಡ February 16 ಬರ್ತಡೇ ಇರಬೇಕು. ನಾನೆಲ್ಲೋ ಓದ್ತಾ ಇದ್ದೆ, ನಿಮಗೆ ಅಡ್ವಾನ್ಸ್ಡ್ ಬರ್ತಡೇ ವಿಶಸ್ ದರ್ಶನ್ ಅವರೇ. ಯಾಕಂದರೆ ನಿಮಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ, ಆದರೆ ನಿಮ್ಮದು ಒಂದು ಜವಾಬ್ದಾರಿ ಇದೆ. ಏನು? ಅಭಿಷೇಕ್ ಅಂಬರೀಷ್ ಅವ್ರನ್ನ ನೀವು ಮತ್ತು ಯಶ್ ಇಬ್ಬರೂ ಸೇರಿ ಹೇಗೆ ನೀವು ಅಂಬರೀಷ್ ಅಣ್ಣ ಅವರ ಹೆಸರು ಹೇಳ್ಕೊಂಡು ಅಂಬರೀಷ್ ಅಣ್ಣ ಅವರ ಆಶೀರ್ವಾದದಿಂದ ಮಂಡ್ಯ ಜನತೆ, ಕರ್ನಾಟಕದ ಜನತೆ, ಕನ್ನಡ ಚಿತ್ರರಂಗದ ಜನತೆಯ ಒಂದು ಸಹಾಯದಿಂದ, ಮತ್ತು ನಿಮ್ಮ ಪ್ರಯತ್ನವೂ ಇದೆ, ಇಲ್ಲ ಅಂತ ಹೇಳಲ್ಲ, ಖಂಡಿತವಾಗ್ಲೂ ಪ್ರಯತ್ನ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದೇ ರೀತಿ ಅಭಿಷೇಕ್ ಅಂಬರೀಷ್ ಅವ್ರನ್ನ ಬೆಳೆಸ್ಬೇಕು. ಯಾಕೆ ಅಂದರೆ ಅಭಿಷೇಕ್ ಅಂಬರೀಷ್ ಅವರು ಬೇರೆ ಯಾರು ಅಲ್ಲ, ನಮ್ಮ ಅಂಬರೀಷ್ ಅಣ್ಣ ಮಂಡ್ಯ ಜಿಲ್ಲೆಯ ಗಂಡು, ಅವರ ಸುಪುತ್ರ ಆಗಿರೋದ್ರಿಂದ. ಯಾಕಂದರೆ ಅಂಬರೀಷ್ ಅವ್ರ ಬಗ್ಗೆ ಯಾಕೆ ಗೌರವ ಅಂದರೆ, ಅಭಿಷೇಕ್ ಅಂಬರೀಷ್ ಬಗ್ಗೆ ನಮ್ಮ ಚಾನಲ್ ಲಾಂಚಿಂಗ್ಗೆ ಬಂದಿದ್ದರು, ಸಹಜವಾಗೆ ಮಾತಾಡಿದ್ರು. ನಮಗೆ ಒಂದು ಖುಷಿ ಏನು ಅಂದರೆ ಅಂಬರೀಷ್ ಅಣ್ಣನೇ ಮಾತಾಡ್ತಿದ್ದಾರೆ ಅನ್ನೋ ಒಂದು ಹೆಮ್ಮೆ. ಹಾಗಾಗಿ ಅಭಿಷೇಕ್ ಅಂಬರೀಷ್ ಅವರೇ, ನೀವು ಯಾವುದೇ ಕಾರಣಕ್ಕೂ ಕೂಡ ಕಲಿಯೋದಕ್ಕೆ ಹಿಂಜರಿಕೆ ಪಡಬೇಡಿ. ಯಾಕಂದರೆ ರೇವತಿ ನಕ್ಷತ್ರದವ್ರಿಗೆ ಕಲಿಯೋಕೆ ಅವಕಾಶ, ನಿಮ್ಮ ರಾಶಿ ನಕ್ಷತ್ರ ನನಗಿಲ್ಲ, ಬಟ್ ಸಂದರ್ಭ ಬಂತು ಆ ಫ್ಲೋನಲ್ಲಿ ಹೇಳಿದೆ. ರೇವತಿ ನಕ್ಷತ್ರದವ್ರಿಗೆ ಜ್ಯೋತಿಷ್ಯ ಕಲೆಗೆ ಒಳ್ಳೆಯ ಅವಕಾಶ, ಕಲೆ ಸಾಹಿತ್ಯ ಚಿತ್ರರಂಗಕ್ಕೆ ಎಂಟರ್ ಆಗೋಕ್ಕೆ ಒಳ್ಳೆಯ ಅವಕಾಶ. ಚೆನ್ನಾಗಿ ಬೆಳೀರಿ, ಯಾರೂ ಬೆಳೆಸಲ್ಲ, ನಾವು ಬೆಳಿಬೇಕು. ಜೊತೆಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ಉದಾಹರಣೆಗೆ ಫ್ರೀ ಆಗಿದ್ದರೆ ಅಭಿಷೇಕ್ ಅಂಬರೀಷ್ ಅವರು ಯಶ್ ಅವರ ಫಿಲಮ್ ಸೆಟ್ಗೋ ಅಥವಾ ದರ್ಶನ್ ಅವ್ರ ಫಿಲಮ್ ಸೆಟ್ಟಲ್ಲಿ ಹೆಂಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅವರೇ. ಯಾಕೆ ರಜನಿಕಾಂತ್ ಸೆಟ್ಗೂ ಬೇಕಾದ್ರೆ, ಯಾಕಂದರೆ ನಿಮ್ಮ ತಂದೆಯವರು ಎಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಅಂದರೆ ಇಡೀ ಚಿತ್ರರಂಗದಲ್ಲಿ ಅವ್ರಿಗಿರೋಷ್ಟು ಸ್ನೇಹಿತರು ಬೇರೆ ಯಾರಿಗೂ ಇಲ್ಲ. ನೋಡಿ, ಒಳ್ಳೆ ತಂದೆ ತಾಯಿದ್ರೆ ಅಡ್ವಾಂಟೇಜ್ ಏನು ಅಂದರೆ, ಅಭಿಷೇಕ್ ಅಂಬರೀಷ್ ಅವರು ಎಲ್ಲೂ ಕೂಡ ನಾನು ಅಭಿಷೇಕ್ ಅಂಬರೀಷೇಕ್ ಅಂತ ಐಡೆಂಟಿ ಕಾರ್ಡ್ ಹಾಕ್ಕೊಂಡು ನಾನು ಇದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಗೊತ್ತು ಎಲ್ರಿಗೂ, ಅಭಿಷೇಕ್ ಅಂಬರೀಷ್ ಅವರ ತಂದೆ ಏನು, ತಾಯಿ ಸುಮಲತಾ ಅವರು ಅಂದ್ರೇನು ಅಂತ ಎಲ್ರಿಗೂ ಗೊತ್ತು. ಸೊ ಈಗ ನೀವು ಚಿತ್ರರಂಗದ ಕಡೆ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ಸ್ವಲ್ಪ ಏನಾದರೂ ಮನಸ್ಸು ಮಾಡಿದ್ರೆ ಅವಕಾಶ ಇದೆ. ಅದೇ ರೀತಿ ನೀವು ಕೂಡ ಬೆಳಿಬೇಕು. ಅಂದರೆ ರೇವತಿ ನಕ್ಷತ್ರದವ್ರು ಹೇಳ್ತಾ ಅಭಿಷೇಕ್ ಅಂಬರೀಷ್ ಅವ್ರದ್ದು ಯಾಕೆ ಹೇಳಿದೆ ಅಂದರೆ, ಬೆಳಿಬೇಕು ಅಂದಾಗ ಅವಕಾಶಕ್ಕಾಗಿ ಬೆಳೆದು ಬಿಡಬೇಕು. ಜ್ಯೋತಿಷ್ಯ ಕಲಿಯುವಂಥದ್ದು, ಪೇಂಟಿಂಗ್ ಮಾಡುವಂಥದ್ದು, ಕಲೆ ಸಾಹಿತ್ಯ, ಬರವಣಿಗೆ, ಜೊತೆಗೆ ಅಕಲ್ಟ್ ಸೈನ್ಸಸ್, ಅಂದರೆ ಯಾವ ವಿದ್ಯೆ ಲಾಂಗ್ ಟರ್ಮಲ್ಲಿ ನಿಮಗೆ ಅದು ಬೆನಿಫಿಟ್ಸ್ ಕೊಡುತ್ತೆ, ಇಮಿಡಿಯೇಟಾಗಿ ಕೊಡ್ತೀರ ಇರ್ಬೋದು. ಸೊ ಯಾರ್ಯಾರು ರೇವತಿ ನಕ್ಷತ್ರದವರಿದ್ರೋ, ಸಾಧ್ಯವಾದರೆ ಅದು ರೇವತಿ ನಕ್ಷತ್ರ ಅಲ್ಲ, ಆ ರೇವತಿ ನಕ್ಷತ್ರ ಕೂಡ ಒಂದು ಮೀನರಾಶಿಯವರಿದ್ದರೂ, ಜ್ಯೋತಿಷ್ಯ ಕಲಿಯುವಂಥದ್ದು ಅಥವಾ ಹೊಸ ಉದ್ಯಮಗಳನ್ನು ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಲೋನ್ ತೊಗೊಂಡು ಪ್ರಾಪರ್ಟಿ ಮಾಡುವಂಥದ್ದು ಅವಕಾಶ ಇರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಬಿಡಿ. ಲೋನ್ ತೊಗೊಳ್ಳೋದು ದೊಡ್ಡದಲ್ಲ, ವಾಪಸ್ ಕಟ್ಟೋ ಕೆಪಾಸಿಟಿ ಇರಬೇಕು, ಜೊತೆಗೆ ಆ ಕೆಪಾಸಿಟಿನ ಬಳಸ್ಕೋಬೇಕು. ಈಗ ರೇವತಿ ಅಂದರೆ ರೇವತಿ ನಕ್ಷತ್ರ ಯಾಕೆ ಹೇಳ್ತೀನಿ ಅಂತಂದರೆ, ಮೇಷರಾಶಿ ಇದು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರ ಬುಧನ್ ನಕ್ಷತ್ರ, ಈ ಬಿಸ್ನೆಸ್ ಮಾಡೋದಕ್ಕೆ ಈ ರೇವತಿ ನಕ್ಷತ್ರದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು. ಬಟ್ ದೊಡ್ಡ ಬೃಹತ್ ಕೈಗಾರಿಕೆಗಳನ್ನು ಮಾಡುವಂಥದ್ದಕ್ಕೆ, ಮನೆಗಳನ್ನ ಕೊಂಡುಕೊಂಡು ಕಟ್ಟಿರೋ ಮನೆಯೇ ಕೊಂಡುಕೊಳ್ಳುವಂಥದ್ದಕ್ಕೆ, ಜೊತೆಗೆ ಪ್ರಾಪರ್ಟಿ ಮಾಡಬೇಕು ಅಂತ ಅನಿಸೋದು, ಈ ಥರದ ಆಸೆಗಳೆಲ್ಲ ಬರೋ ಸಹಜ. ಆಸೆ ದುಃಖಕ್ಕೆ ಮೂಲ ಅಲ್ಲ, ದುರಾಸೆ ದುಃಖಕ್ಕೆ ಮೂಲ. ಜ್ಯೋತಿಷ್ಯ ಏನು ಹೇಳ್ತಂದರೆ, ಆಸೆ ಪಡಿ, ಆಸೆ ಇರಬೇಕು, ಜೊತೆಗೆ ಅರ್ಹತೆಯೂ ಇರಬೇಕು. KGFಲ್ಲಿ ಒಬ್ಬ ಬಿಲ್ಡರು ಒಬ್ಬ ಜ್ಯೋತಿಷಿನ ಕನ್ಸಲ್ಟ್ ಮಾಡ್ತಾರಂತೆ. ಕನ್ಸಲ್ಟ್ ಮಾಡಿ ಕೊನೆಗೆ, ಇಲ್ಲ ನೀವು ಹೇಳಿದ್ದು ಯಾಕೋ ಸಮಾಧಾನ ಆಗ್ತಿಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ. ಫೀಸು ಕೂಡ ಕೊಡಲ್ಲ. ಯಾಕೆ? ಕರ್ಮ. 4 ಕೋಟಿ ಖರ್ಚು ಮಾಡಿದೆ, MLA ಎಲೆಕ್ಷನ್ ಇಟ್ಕೊಳ್ಳೋಕ್ಕೆ ಸೀಟ್ ಸಿಗಲಿಲ್ಲ. ಏನು ಜ್ಯೋತಿಷಿನ ಕೇಳ್ಬಿಟ್ಟು 4 ಲಕ್ಷ ಖರ್ಚು ಮಾಡಿದ್ರ? ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ಅರ್ಥ ಮಾಡ್ಕೊಳ್ಳಿ, ನೀವು ಮಾಡೋ ಸ್ವಯಂಕೃತ ಅಪರಾಧಕ್ಕೆ ಜ್ಯೋತಿಷಿನ ಕ್ವಶನ್ ಮಾಡೋದಲ್ಲ. 4 ಕೋಟಿ ಖರ್ಚು ಮಾಡಿದ್ರು, 40 ಕೋಟಿ ಖರ್ಚು ಮಾಡಿದ್ರು, ಬರೀ ಸೀಟ್ ತೊಗೊಳೋಕ್ಕೆ 4 ಕೋಟಿ ಖರ್ಚು ಮಾಡಿದೆ, ಯಾರನ್ನು ಕೇಳಿ ಮಾಡಿದ್ರಿ? ಅದಕ್ಕೆ ಹೇಳೋದು, ತಲೆ ಸ್ಥಿಮಿತದಲ್ಲಿ, ಬುದ್ಧಿ ಸ್ಥಿಮಿತದಲ್ಲಿ ಇರಬೇಕು. ಯಾರ್ದೋ ಹೆಸರು ಹೇಳ್ಕೊಂಡು ಏನೋ ಮಾಡ್ಕೊಂಡು ದುಡ್ಡು ಮಾಡೋದಲ್ಲ. ಇದು ನಮ್ಮ ಮೀನರಾಶಿಯವ್ರಿಗೆ ಎಚ್ಚರಿಕೆ ಏನು ಅಂದರೆ, ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ, ಹುಷಾರು. ಇದೊಂದು ಉದಾಹರಣೆ ಅಷ್ಟೇ. KGFಲ್ಲಿ ಯಾರೋ ಒಬ್ಬ ಬಿಲ್ಡರ್ ಬರ್ತಾರೆ, ಜೀವನದಲ್ಲಿ ಬರೋರು ಬರ್ತಿರ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ಆ ಜ್ಯೋತಿಷಿ ಹೇಳಿದೆ, ಅವ್ರು ದುಡ್ಡು ಕೊಡಲಿಲ್ವಾ, ಭೂಮಿ ವಿಶಾಲವಾಗಿದೆ, ಕರ್ಮ ಕಳೀತು. ನಾನು ಆಗಲೇ ಒಬ್ಬ ಮೇಷ್ಟ್ರ ಬಗ್ಗೆ ಹೇಳಿದೆ, ಮೇಷ್ಟ್ರು ಹೇಳ್ತಾ ಇದ್ರು ನನಗೆ ಈ ಥರ ಫೀಸ್ ಪಾಠ ಮಾಡಿದ್ದೀನಿ, ಸರಿಯಾಗಿ ಫೀಸ್ ಕೊಡ್ತಾ ಇರಲ್ಲ, ಅದಕ್ಕೋಸ್ಕರ ನಿಲ್ಲಿಸಿದ್ದೀನಿ. ಒಳ್ಳೆಯದು, ಎಲ್ಲಿ ಪ್ರೀತಿ ವಿಶ್ವಾಸ ಗೌರವ ಇರಲ್ವೋ ಅಲ್ಲಿ ಹೋಗಲೇಬೇಡಿ. ಇದನ್ನು ಚಾಣಕ್ಯ ಕೂಡ ಹೇಳ್ತಾರೆ, ಪ್ರತಿಯೊಬ್ಬ ಜ್ಯೋತಿಷಿನೂ ಅರ್ಥ ಮಾಡ್ಕೋಬೇಕು, ಪುರೋಹಿತರು ಅರ್ಥ ಮಾಡ್ಕೋಬೇಕು. ಎಲ್ಲರ ಜೊತೆ ಸ್ನೇಹಿತರಾಗಿ ವರ್ತಿಸ್ಬೇಡಿ. ನಿಮ್ಮ ಆಹಾರ ವಿಹಾರ ನಿಮಗಿನ್ನ ಹೈ ಲೆವೆಲ್ ಅವ್ರ ಜೊತೆ ಇರಿ. ಯಾಕೆ ಅಂದರೆ ಅಲ್ಪರ ಸಂಘ ಅಭಿಮಾನ ಭಂಗ. ತುಂಬ ಜನಕ್ಕೇನು ಅಂದರೆ, ಇವ್ನಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಜ್ಯೋತಿಷ್ಯ, ಸುಮ್ಮನೆ ಜ್ಯೋತಿಷ್ಯ ಹೇಳೋದು, ಸುಮ್ಮನೆ ಪರಿಹಾರ ಮಾಡ್ಕೊಡ್ಬೇಡಿ. ಯಾವುದಕ್ಕೆ ಎಷ್ಟು ಮೌಲ್ಯ ಕೊಡಬೇಕು ಅಷ್ಟು ಕೊಡಲೇಬೇಕು, ಇಲ್ಲ ಅದೇ ತೊಗೊಳೋದು ಗೊತ್ತಿರಬೇಕು. ಏನೋ ತುಂಬ
ನಮಗೆ ಕಷ್ಟದಲ್ಲಿ ನಮಗೆ, ಯಾಕಂದರೆ ರಜನಿಕಾಂತಿಂದ ಒಂದು ಗುಣ ಏನು ಅಂದರೆ ಅವರು ಕಷ್ಟಕಾಲದಲ್ಲಿ ಇದ್ದವ್ರಿಗೆ ಹೆಲ್ಪ್ ಮಾಡೋದು ಸರಿ, ಕೆಲವ್ರು ಬರೀ ತಗೊಳ್ಳೋದೇ ಗೊತ್ತು, ಕೊಡೋದು ಗೊತ್ತಿರಲ್ಲ, ಅಂಥವ್ರ ಹತ್ರ ಹುಷಾರಾಗಿರಿ. ಅದರಲ್ಲೂ ಪುರೋಹಿತರು, ಜ್ಯೋತಿಷಿಗಳು ಮತ್ತು ಡಾಕ್ಟ್ರುಗಳು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾರೆಷ್ಟೇ ಆತ್ಮೀಯತೆ ಇರಲಿ, ಮರ್ಯಾದೆ ಕೊಡ್ತಾರಾ, ಅವ್ರನ್ನ ಎಂಟರ್ಟೈನ್ ಮಾಡಿ. ಇಲ್ವಾ, ಅವ್ರು ಯಾರಾದರೂ ಅಷ್ಟೇ, ಅವ್ರ ಮನೇಲಿರ್ಬೋದು, ದುಡ್ಡಿದ್ರೆ ಅವ್ರ ಹತ್ರ ದುಡ್ಡು ಎಲ್ಲವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಪ್ರೀತಿ ವಿಶ್ವಾಸ ಸತ್ತಿರೋ ಮನುಷ್ಯನನ್ನು ಜೀವನ ಮಾಡೋದಕ್ಕೆ ದುಡ್ಡಿಂದ ಆಗಲ್ಲ. ದುಡ್ಡಿಂದ ಊಟ ತೊಗೋಬೋದು, ರುಚಿ ತೊಗೊಳೋಕ್ಕಾಗಲ್ಲ. ದುಡ್ಡಿಂದ ಹಾಸಿಗೆ ತೊಗೋಬೋದು, ನಿದ್ದೆ ತೊಗೊಳೋಕ್ಕಾಗಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಎಚ್ಚರಿಕೆ ಏನಂದರೆ, ದುಡ್ಡನ್ನು ಹೇಗದಂಗೆ ಖರ್ಚು ಮಾಡಬೇಡಿ. ಉದಾಹರಣೆಗೆ ಹೇಳೋದಷ್ಟೇ ಆ KGF ಬಿಲ್ಡರ್ ಬಗ್ಗೆ. ಈ ಥರ ಭಾಳಷ್ಟು ಜನ ನೋಡಿದ್ದೀವಿ, ಸಾವಿರಾರು ಕೇಸ್ ಹ್ಯಾಂಡಲ್ ಮಾಡಿದ್ದೀವಿ. ಅದಕ್ಕೋಸ್ಕರ ರಿಸರ್ಚ್ ಸೆಂಟರಲ್ಲಿ ಈ ಕೇಸ್ ಸ್ಟಡೀಸ್ ಮೂಲಕ ಪಾಠವನ್ನು ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.